ಅಪ್ಪನಿಗೆ ಹುಷಾರಿಲ್ಲ ಮಾಡಿ ಮತ್ತೆ ಹೊಸತ್ತು ಹಾಕಿ ಇಲ್ಲಿ ಬ್ಲ್ಯಾಕ್ ಕಲರ್ದು ಇಷ್ಟು ಸಿಕ್ಕಿದ್ದು ಬೆಂಡೆಕಾಯಿ. ಇದರಲ್ಲಿ ಎಲ್ಲ ಸಾಂಬಾರು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆಲ್ರೆಡಿ ತೊಂದೆ. ಚದು ಹಾಯ್, ಇವತ್ತು ಮಧ್ಯಾಹ್ನ ಹೊರಗೆ ಬಂದಿದ್ದಾರೆ ಓಡಿ. ಹಲ್ಲು ಇದ್ದಾನ ನಿಂದು ಈ ಎಂತ ಓಡಿ ಬರುದು ಅಂತಿಲ್ಲ ಇಬ್ರು ಡುಮ್ಮಿಗಳು. ಓಡಿ ಓಡಿ ಬರ್ತವೆ ಮಧ್ಯಾಹ್ನಕ್ಕೊಮ್ಮೆ. ಈಗೊಮ್ಮೆ ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಎಂತಂತ ಹೇಳಿದರೆ ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಇವಾಗ 10:30 ಕಳೀತಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ನನಗೆ ಬೆಳಿಗ್ಗೆಯಿಂದ ಪುರ್ಸೊತ್ತೇ ಇಲ್ಲ. ಇವತ್ತು ಪುಂಡಿ ಮಾಡು ಅಂತೇಳಿ ಕಡೆದು ಮಾಡಿ ನನಗೆ ಸಾಕಾಗಿ ಹೋಯಿತು. ಇದು ಸಾಂಬಾರು ಮಾಡಲಿಕ್ಕೆ ಇಟ್ಟು ಕುಕ್ಕರಲ್ಲೆಲ್ಲ ವಿಶಿಲೆಲ್ಲ ಹಾಕಿಸಿ ಆಮೇಲೆ ಈಗ ದನಗಳನ್ನು ಕರ್ಕೊಂಡು ಬಂದದ್ದು. ಮತ್ತು ಎಂತಂತ ಹೇಳಿದರೆ ಈಗ ಅಪ್ಪನಿಗೆ ಜ್ವರ, ಅವ್ರಿಗೆ ಇನ್ನೂ ಸಹ ಕಡಿಮೆ ಆಗಲಿಲ್ಲ. ನಿನ್ನೆ ಆಸ್ಪತ್ರೆಗೆ ಹೋದಲ್ಲ, ಏನು ಪ್ರಯೋಜನ ಇಲ್ಲ ಅದು ಮದ್ದು. ಬೆಳಗ್ಗೆ ತಲೆ ಸುತ್ತುದು, ಮತ್ತು ಏನೋ ನಡ್ಕೊಂಡು ಹೋಗುವಾಗ ಬೀಳ್ತದೆ, ಬೀಳ್ತೇನೆ ಅಂತ ಆಗ್ತದಂತೆ. ಹಾಗೆ ಅವರು ಈಗ ಒಮ್ಮೆ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಬಂದರು, ಇಲ್ಲಿ ತನಕ ಅವ್ರು ಮಲ್ಕೊಂಡೇ ಇದ್ದರು. ಹಾಗೆ ಎಲ್ಲ ವರ್ಕ್ ಪ್ರೆಷರ್ ನನ್ನ ಮೇಲೆ, ಅದಲ್ಲದೆ ಇದೊಂದು ಕಾಲು ನನಗೆ ಅಂತಲ್ಲ. ನಾನು ನಿಜ ಸರಿ ಕೂತು ಉಸಿರು ತಗೊಂಡು ಅಂತ ಹೇಳಿದರೆ 10:00, ಬೆಳಗ್ಗೆ ಯಾವಾಗಲೂ 7:00 ಕುಡಿಯೋ ಬೂಸ್ಟ್ ಇವತ್ತು 10:00 ಕೊಡ್ದದು. ಹಾಗೆ ಸಾಕಾಯಿತು ನನಗಂತೂ. ಅಮ್ಮ ಮತ್ತೆ ಎಂತ ಹೇಳೋದು, ವರ್ಕ್ ಇದ್ದರೆ ಇದ್ದೇ ಇರ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಇನ್ನೊಂದು 4-5 ದಿವಸ ಅಷ್ಟೇ ನನಗೆ ಕಷ್ಟ. ಶ್ರೀಕೃಷ್ಣ ದೇವರು ಹೇಳಿದಾರಲ್ಲ, ಅಂದರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಪಾಸಿಟಿವ್ ಆಗಿ ತಗೊಂಡು ಈಗ ಇರುವ ಕಷ್ಟ ನಾಳೆ ಇರುವುದಿಲ್ಲ ಅಂತ ಅಂದ್ಕೊಂಡು ಮಾಡ್ತಿದ್ದೇನೆ. ಹಾಗೆ ಅಷ್ಟೇ, ನಮಗೆ ಅಡಿಗೆ ಸುಳ್ಳಾಗೋ ತನಕ ಒಂದು ಸ್ವಲ್ಪ ಕಷ್ಟ, ಮತ್ತು ಕೆಲಸ ಜಾಸ್ತಿ, ಮತ್ತು ಏನಿಲ್ಲ. ಮತ್ತು ಎಂತಂದೇಳಿದ್ರೆ ಅವರಿಗೆ ಟೈಮ್ ಟೈಮಿಗೆ ಕೊಡಬೇಕಲ್ವ ನಾವು ತಿನ್ನಲಿಕ್ಕೆ ಕುಡಿಲಿಕ್ಕೆ ಇರುವಂಥದ್ದೆಲ್ಲ. ಹಾಗೆ ನನಗೆ ಅದೊಂದು ಟೆನ್ಷನ್, ಯೋದಿಯವರು ಇಷ್ಟೊತ್ತಿಗೆ ಕುಡಲಿಲ್ಲ ಅಂತೇಳಿದರೆ ಅವರಿಗೆ ಪಾಪ ಹಸಿವಾಗ್ತಿರ್ತದೆ ಅಂತೆಲ್ಲ ಟೆನ್ಷನ್ ಆಗ್ತಿರ್ತದೆ. ಹಾಗಾಗಿ ಅದೊಂದು ಕನ್ಸರ್ನ್ ನನಗೆ. ಇವತ್ತು ಟೈಮ್ ಕಳೆದು ಹೋಗಿದೆ, ಇನ್ನು ಆಮೇಲೆ ಕೊಡಬೇಕಷ್ಟೇ. ಇರಲಿ, ನಾನು ಒಬ್ಬಳೆ ಅಲ್ವಾ ಮೇಂಟೈನ್ ಮಾಡ್ತಿರೋದು. ಹಾಗೆ ಮೇಸ್ತ್ರಿ ಅವರು ಎಂತ ಹೇಳೋದಿಲ್ಲ, ಅವ್ರಿಗೆ ಗೊತ್ತಾಗ್ತದೆ ನನ್ನದು ಪ್ರಾಬ್ಲಮ್ ಎಲ್ಲ. ಹೋಗಿ ಸಾಂಬಾರು ಮಸಾಲೆ ಸೇರಿಸಿ ಸಾಂಬಾರಾದ ಹಾಗೆ ತಿಂಡಿ ಅವ್ರಿಗೆ ಕೊಡಬೇಕು, ಆಮೇಲೆ ನಾವು ತಿನ್ನಬೇಕು. ಇಷ್ಟ ಆಯಿತು ಇವತ್ತು ಬೆಳಗ್ಗೆದು ರಾಮಾಯಣ. ನಿಮಗೆ ಕೇಳಿ ಬೋರ್ ಆಗಿದ್ದರೆ ಸಾರಿ. ಅಪ್ಪನಿಗೆ ಹುಷಾರಿಲ್ಲ, ಅವರಿಗೆ ತಲೆ ಸುತ್ತುದು ಬೀಳೋದು ಎಲ್ಲ ಆಗ್ತಾ ಉಂಟು. ಅದಕ್ಕೆ ದನ ಒಂದು ಕರ್ಕೊಂಡು ಬರಲಿಕ್ಕೆ ಬಂದರು, ಇನ್ನು ಹೋಗಿ ಮಲಗ್ತಾರೆ. ಬೆಳಿಗ್ಗೆ ತಿಂಡಿ ಪುಂಡಿ ಕಣ್ಣಜ, ಇದು ಅಪ್ಪಂದು, ಇದು ನಂದು. ವರ್ಕರ್ಸಿಗೆಲ್ಲ ಕೊಟ್ಟಾದಮೇಲೆ ನಾನು ಅಪ್ಪನು ಚಾ ಕುಡಿತಿದ್ದೇವೆ. ದೀಪಿ ಮಾಡೆಲ್ಲ ಬಿಚ್ಚಿದ್ದಾರೆ ನೋಡಿ, ಮಾಡು ಬಿಚ್ಚಿದ್ದಾರೆ ಇವತ್ತು ಮಾಡಿದ ಕೆಲಸ. ಮಲಗು ನೀನು ಮಲಗು, ಇದು ಬಿಟ್ಟು ಬೇರೆ ಎಂಥ ಕೆಲಸ ಉಂಟು ನಿಂಗೆ ಅಂತ ದಿವಸ ಇಟ್ಟು ಮಲಗುದು. ದೀಪಿ 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 ದೀಪಿದು ಮತ್ತೆ ಪಡಿದು ಓಲ್ಡ್ ಪಿಕ್ ಉಂಟಾಯ್ತಾ ನಾನು ಹಾಕ್ತೀನಿ, ಅದು ಎಷ್ಟು ಕ್ಯೂಟ್ ಉಂಟು ಅಂತ ನೋಡಿ ನೀವು ಇಬ್ಬರು ಕೂಡ. ಚುಬ್ಬಮ್ಮ ಇದೆಲ್ಲ ಇವಾಗ ಕ್ಲಿಯರ್ ಮಾಡಿ ಮತ್ತೆ ಹೊಸತ್ತು ಹಾಕಿ ಇಲ್ಲಿ ಬ್ಲ್ಯಾಕ್ ಕಲರ್ದು ಸೀಟ್ ಕಟ್ಟಲಿಕ್ಕೆ ಉಂಟು. ಕಟ್ಟಿ ಆದಮೇಲೆ ನಿಮಗೆ ನಾನು ತೋರಿಸ್ತೇನೆ, ನೀರು ಬೀಳಬಾರ್ದಲ್ಲ ಮಿಡ್ಲ್ ಪ್ಯಾಸೇಜಲ್ಲಿ. ಹಾಗೆ ಅಲ್ಲಿಗೆ ತಿಂಡಿ ಎಲ್ಲ ಅವರಿಗೆಲ್ಲ ಕೊಟ್ಟಾಯಿತು, ನಾವು ಕೂಡ ತಿಂದಾಯಿತು. ಈಗ ಅವರು ಹೊರಗೆ ಹೋಗಿದ್ದಾರೆ, ಹಾಗೆ ನಾನು ಒಂದು ಸ್ವಲ್ಪ ಬೆಂಡೆಕಾಯಿ ಕೊಯ್ದು ತಗೊಂಡು ಹೋಗ್ತೇನೆ. ಬೆಂಡೆಕಾಯಿ ಉಂಟು, ಬಿಟ್ಟರೆ ಬೆಳೀತದೆ ಬೇಗ, 3 ದಿವಸಕ್ಕೊಮ್ಮೆ ತೆಗಿಬೇಕಾಗ್ತದೆ ಬೆಂಡೆಕಾಯಿ, ಇಲ್ಲಾಂದರೆ ಬೆಳೆದ್ರೆ ಗೊತ್ತುಂಟಲ್ಲ ಬೆಂಡೆಕಾಯಿ ರುಚಿ ಆಗೋದಿಲ್ಲ. ಹಾಗೆ ಮತ್ತು ಇವಾಗ ಸ್ವಲ್ಪ ಸಾಂಬಾರು ಕಡಿಮೆ ಆಗಿದೆ, ಈಗ ಬೆಂಡೆಕಾಯಿ ಸೇರಿಸಿದರೆ ಮಧ್ಯಾಹ್ನ ಕೂಡ ಅಡ್ಜಸ್ಟ್ ಮಾಡ್ಬೋದು ನಾನು ಬೆಳಗ್ಗೆ ಮಾಡಿದ ಸಾಂಬಾರು. ಹಾಗೆ ಬೆಂಡೆಕಾಯಿ ಕೊಯ್ದು ಹೋಗುವ.
ಇಷ್ಟು ಸಿಕ್ಕಿದ್ದು ಬೆಂಡೆಕಾಯಿ. ಇದರಲ್ಲಿ ಎಲ್ಲ ಸಾಂಬಾರು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ತೊಂಡೆಕಾಯಿ ಸಾಂಬಾರು ಮಾಡಿದ್ದು ಕಡಿಮೆಗೆ ಈಗ ನಾನು ಅದಕ್ಕೆ ಆ್ಯಡ್ ಮಾಡ್ತಿರೋದು. ಇಷ್ಟೆಲ್ಲ ಹಾಕಿದರೆ ಆಗೋದಿಲ್ಲ, ಅವಾಗ ಮಸಾಲೆ ಕಡಿಮೆ ಆಗ್ತದೆ. ಹಾಗೆ ಎಂತಂತ ಹೇಳಿದ್ರೆ ಇವಾಗ ಸ್ಟಾರ್ಟಿಂಗಲ್ಲಿ ಬೆಂಡೆಕಾಯಿದು ಪ್ರಾಬ್ಲಮ್ ಎಂತಂತ ಹೇಳಿದರೆ, ಬೆಂಡೆಕಾಯಿ ಸಿಗ್ತದೆ ನಾವಿಗೆ ಸೇಲ್ ಮಾಡಲಿಕ್ಕೂ ಅಲ್ಲ ಸಾಂಬಾರು ಮಾಡಲಿಕ್ಕೂ ಅಲ್ಲ, ಆ ಟೈಪಲ್ಲಿ ಇಷ್ಟು ಸಿಕ್ಕಿದರೆ ಇದನ್ನು ಸೇಲ್ ಮಾಡಲಿಕ್ಕೂ ಆಗ್ತದ ಇಲ್ಲಲ್ಲ. ಹಾಗೆ ನಾವು ಸಾಂಬಾರು ಮಾಡಿದರೆ ಉಳಿತದೆ. ಈಗ ಒಂದ್ಸಲ ದಾನಗಳನ್ನು ಚೇಂಜ್ ಮಾಡಲಿಕ್ಕೆ ಬಂದೆ, ಇನ್ನು ಹೋಗಿ ಬೆಂಡೆಕಾಯಿ ಕಟ್ ಮಾಡಿ ಸಾಂಬಾರು ಮಾಡಬೇಕು, ಸಾಂಬಾರಿಗೆ ಸೇರಿಸಬೇಕು ಅದನ್ನು ಬೇಯಿಸಿ. ಮತ್ತೊಮ್ಮೆ ದನಗಳ ಹತ್ರ ಬರಬೇಕು, ನಾನು ಇಲ್ಲಿ ಹೊಳೆ ಹತ್ರ ಕಟ್ಟಿದ್ದು, ಹಾಗೆ ಒಂಚೂರು ಭಯ ನನಗೆ, ಪುಟ್ಟಕ್ಕೊಬ್ಳು ಹೊಳೆ ಹತ್ರ ಇದ್ದಾಳೆ, ಹಾಗೆ ತುಂಬ ಇಲ್ಲ ಚೂರು ಕಾಣಿಸ್ತದೆ. ಈಗ ಕಲ್ಲೆಲ್ಲ ಬಿಸಾಡಿ ಕೆಳಗಿರೋದು ನೀರು ಅಂತೇಳಿ ಗೊತ್ತಾಗಿಸಿದೆ ಅವಳಿಗೆ, ಅಂದರೆ ಗೊತ್ತಾಗ್ತದಲ್ಲ ದನಗಳಿಗೆ, ನಂದು ಹಾಗೆ ಪ್ಲ್ಯಾನ್ ಯಾವಾಗಲೂ. ಹಾಗೆ ಅದಾಯಿತು, ಇನ್ನು ಹೋಗೋದು ನನ್ನ ಮನೆಗೆ. ಮತ್ತೆ ಬರುವಾಗ ನಾನು ಸ್ಕೂಟಿಯಲ್ಲಿ ಬರೋದು ಇಲ್ಲಿ ತನಕ, ನನಗೆ ಆಗೋದಿಲ್ಲ, ನಾನು ಕಾಲು ನೋವು ಸ್ಟಾರ್ಟ್ ಆಗ್ತಾ ಉಂಟು ನನಗೆ. ಹಾಗೆ ಅವನು ಅಲ್ಲಿಂದ ಇಲ್ಲಿಗೆ ತಲುಪಿದೆ ಈಗ ನಾನು ಇರೋ ಹತ್ರ. ಈಗ ಇದನ್ನು ದಾಟೀಚೆ ಬರಬೇಕಾಯ್ತಾ, ಅವನು ಹೇಗೆ ಬರ್ತಾನೆ ಅವನಿಗೇ ಗೊತ್ತು. ಹೋಗ್ತಿದ್ದಾನೆ ಹೋಗ್ತಿದ್ದಾನೆ ಹೊಳೆ ಬದಿಯಲ್ಲಿ, ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದಾನೆ ಎಂತ ಹೋಗ್ತಿದ್ದಾನೆ ಅಂತ. ಸೈಡಲ್ಲಿ ಹೋದರೆ ಆಗೋದಿಲ್ಲ, ನಮ್ಮದು ಹೊಳೆಯಿಂದ ಈಚೆ ಆಚೆ ಇರೋದು, ಹೊಳೆಯಿಂದ ಆ ಕಡೆ ಇರೋರ್ದು ಊರು. ಚದು ಹಾಯ್, ಇವತ್ತು ಮಧ್ಯಾಹ್ನನೇ ಹೊರಗೆ ಬಂದಿದ್ದಾರೆ ಓಡಿ, ಹಸಿವಾಗ್ತದೆ ಮಾತ್ರ ಇವರಿಗೆ ಜುಬ್ಬ ಮಗಿ, ಇದಕ್ಕೆ ಎಂಥದೋ ಆಗಿದೆ ಮಾತ್ರ. ಇದು ನೋಡಿ ಶ್ವೇತಿ ಪಾಯ್ ಶೂಜು ಪಾಯ್, ಅವಳು ನೋಡಿ ಸುಂದರಿ, ನಾನು ಅವಳು ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅವರಿಬ್ಬರು ಜೂನಿದು ಮಕ್ಕಳು ಆಯಿತಾ, ಇವತ್ತು ಬಂದಿದ್ದಾಳೆ ಅವಳು ಶುಭಮ್ಮ. ನಾಲ್ಕು ಜನ ನೋಡಿ ಇಲ್ಲಿ ಟೆಂಟ್ ಹಾಕಿದ್ದಾರೆ. ನನಗೆ ದನಗಳನ್ನು ಕರ್ಕೊಂಬರ್ಲಿಕ್ಕೆ ಹೋಗಬೇಕು, ಗಂಟೆ ಎರಡಾಯಿತು, ಮಲಗಬೇಕು ರೆಸ್ಟ್ ತೊಗೊಳ್ಬೇಕು, ಇದೆಲ್ಲ ಇವರಿಗಿಲ್ಲ ಟೆನ್ಷನ್. ಚಂದ ಕೂತಿದ್ದಾರೆ, ಹಾಲಾಯಿತು ಕುಡಿತು ಸಾಧಾರಣ ಎಲ್ಲರಿಗೂ ಸಹ. ನಂಗೆ ಗೊತ್ತಿಲ್ಲ ಇವ್ರು ನಮಗೆ ಕಾಣಿಸ್ತಾರೆ ಇಲ್ವಂತೇಳಿ, ಮೂವರು ಇದ್ದಾರಲ್ಲ. ಇದು ನೋಡಿ ಇಲ್ಲಿ ಒಂದು ಗುಜರಿ ಕೆಲಸ ಮಾಡೋದು, ಬೈರಿ ಗುಜರಿ ಕೆಲಸ ಮಾಡೋದು ಇದೊಂದು ಚುಬ್ಬನ್ನ. ನಮ್ಮಲ್ಲಿ ಮುಂಚೆ ಒಂದು ಕುಚು ಅಂತ ಬೇಕಿತ್ತಾಯ್ತಾ, ಸೇಮ್ ಹೀಗೆ ಇತ್ತು, ಕಪ್ಪು ಮೂಗ ಆಯ್ತಾ. ಆಮೇಲೆ ಕುಚುನ ಕಲ್ಲಿ ಹುಟ್ಟಿದ್ದು, ಯಾರದ ಅಮ್ಮ ಹೇಳಿ, ಪಡಿಕಲ್ ದೀಪಿಯ ಅಮ್ಮ. ಸೊ ಅದಕ್ಕೆ ಕುಚುನ ಕಲ್ಲಿ ಅಂತ ಹೆಸರಿಟ್ಟದು. ಇದು ಸೇಮ್ ಜೂನಿಯರ್ ಕುಚುನ ಕಲ್ಲಿಯ ನೋಡಲಿಕ್ಕೆ ಚುಬ್ಬಮ್ಮು. ಆಮು ಆಮು ಹಲ್ಲು ಆಯ್ತಾ ನನ್ನಿಂದು, ಈ ಹಲ್ಲು ಬಂದಿದಾ? ಹೌದಾ, ಅಲ್ಲಿ ಬಂದಿದ ಹಲ್ಲು ಬಂದಿದ. ಕೊಂಕಣಿ ಮಾತಾಡ್ಬೇಕಿಲ್ಲ ಅಂದರೆ ನಾಡ್ದು ಕನ್ನಡ ಗೊತ್ತೇ ಆಗ್ಲಿಕ್ಕಿಲ್ಲ ಇವರಿಗೆ. ಇದೆರಡು ಉಂಟಲ್ಲ ಸುಮ್ಮನೆ ಕೂತಿದ್ದೆ ಆಯ್ತಾ. ಅದು ಜೂನಿದು ಮಕ್ಕಳು ಇಬ್ಬರು ಕೂಡ ಸೈಲೆಂಟ್ ಮಕ್ಕಳು, ಇವರಿಬ್ಬರು ಸೋನಾಕ್ಷಿದ ಮಕ್ಕಳು. ಹೊರಡ್ತದೆ ಬಾಟ್ಲಿಯನ್ನು ನೋಡಿ ಕಚ್ಚುತ್ತದೆ, ಇದು ಉಂಟಲ್ಲ ಬಾಟ್ಲಿ ಫುಲ್ ಇತ್ತು, ಇಷ್ಟು ಮುಗಿಸಿದೆ ಇವಾಗ. ಇದು ನೋಡಿ ಕುಚುಂಕಲಿ ಜೂನಿ. ನಾನಿನ್ನು ಹೋಗಿ ದನಗಳನ್ನು ಕರ್ಕೊಂಡು ಬರಬೇಕು, ನನಗೆ ಟೈಮ್ ಎರಡಾಯಿತು, ಗಂಟೆ ಎರಡಾಯಿತು ಮಧ್ಯಾಹ್ನದ್ದು. ಇವತ್ತು ನಿದ್ದೆ ಸಹ ಇಲ್ಲ ನನ್ನದು ಇವರಿಂದ. ಇರಲಿ, ನನಗೆ ಇಷ್ಟ ಇವರಂದರೆ. ನಾನು ಹಟ್ಟಿಗೆ ಬಜವೆಲ್ಲ ಹಾಕಿ ನೀರೆಲ್ಲ ಹಾಕಿ ಬಂದೆ, ಈಗ ದನಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಹೋಗಿ ಇವ್ರನ್ನ ಕಟ್ಟಿ ಹಾಕಿ ಇವ್ರಿಗೆ ತಿನ್ನಲಿಕ್ಕೆ ಹಾಕಿ ವರ್ಕರ್ಸಿಗೆ ಕುಡಿಲಿಕ್ಕೆ ಕೊಡಬೇಕು, ಚಾ ಕೊಡಬೇಕು. ಒಂದೈವತ್ತು ಅಪ್ಪ ಕೊಡ್ಬೋದು ಗೊತ್ತಿಲ್ಲ ನನಗೆ, ಅವರು ರೆಸ್ಟ್ ಮಾಡ್ತಿದ್ದಾರಲ್ಲ. ಹಾಗೆ ನಾನು ಒಂದು ವೇಳೆ ಮಧ್ಯಾಹ್ನ ಮಲಗಿದ್ರೆ ಅಪ್ಪ ಅವ್ರಿಗೆ ಕೊಡ್ತಾರೆ ಚಾ ಎಲ್ಲ, ಅದೊಂದು ನನ್ನದು ಪುಣ್ಯ. ಇಲ್ಲಂತೇಳಿದರೆ ಅನ್ನು ಚಾಕಿ ಕೊಡು ಅಂತೇಳಿ ಹೇಳಿಸ್ತಾರೆ, ನನ್ನನ್ನು ಇದ್ದೆ ಅಂತ ಹೇಳಿದ್ರೆ ಕೋಪ ಬರ್ತದೆ, ಅದಕ್ಕೆ ಮಧ್ಯಾಹ್ನ ಎಲ್ಲ ಮಲಗೋದಿಲ್ಲ ನಾನು. ಹಾಗೆ ಈಗ ದನಗಳನ್ನು ಕರ್ಕೊಂಡೋಗಿ ಫಸ್ಟಿಗೆ ಇವರಿಗೆ ಕುಡಿಲಿಕ್ಕೆ ಕೊಟ್ಟು ಮತ್ತೆ ತಿನ್ಲಿಕ್ಕೆ ಹಾಕಬೇಕು. ನಾನು ಕಟ್ಟಿ ಹಾಕಿ ಆಯಿತು, ಅಮ್ಮ ಮಗ ಇಬ್ಬರು ಓಡಿದ್ದಾರೆ, ನಾನು ಇವರಿಗೆ ನೀರು ಹಾಕಿ ಹೋಗಬೇಕಷ್ಟೇ, ಸಾಕಾಗ್ತದೆ ನನಗೆ. ನೋಡಿ ಇವರಿಬ್ಬರು, ಅವನಿಗೆ ಬೆಳಿಗ್ಗೆ ಸಹ ಕುಡಿದು ಕೊಡಲಿಕ್ಕೆ ಉಂಟು, ಬಂದು ಇಲ್ಲಿ ಬಂದು ಹಾಲು ಕುಡಿದು ಅವನ ಮಾತು ಕೇಳಿ ಇವಳು ಓಡಿ ಬರೋದು. ನನಗೆ ಎರಡೆರಡು ಕೆಲಸ ಹೋಗುವ.
ಹುಲ್ಲಿಗೆ ಬಂದಿದ್ದೆ, ಹಾಗೆ ನಿನ್ನೆ ಒಂದು ಕೊಕ್ಕ ನೋಡಿದ್ದೆ, ಅದನ್ನು ಸಹ ಕೊಯ್ಕೊಂಡು ಬಂದೆ. ಅಂದರೆ ಅದು ಪರ್ಪಲ್ ಕಲರ್ದು ಕೊಕ್ಕ ಉಂಟಲ್ಲ, ನಂದು ಫೇವ್ರೇಟ್, ತುಂಬ ಫೇವ್ರೇಟ್. ಹಾಗೆ ಮುಂಚೆ ಕೊಕ್ಕ ಓಡಿಬೇಕಾದ್ರೆಲ್ಲ ಅದನ್ನು ನಾವು ಸಪ್ರೇಟ್ ಎತ್ತಿಡೋದು ನಾನು ಮತ್ತು ಅಕ್ಕ, ಅಂದರೆ ಅದು ನಮಗೆ ತಿನ್ನಲಿಕ್ಕೆ ಅಂಥೇಳಿ. ಅದು ಯಾಕಂತೇಳಿದ್ರೆ ಅದು ಹೊರಗೆದು ಲೇಯರ್ ಉಂಟಲ್ಲ, ಅದು ತುಂಬ ಸ್ವೀಟ್. ಹಾಗೆ ಅದೊಂದು ಗಿಡವನ್ನು ಇವಾಗಲೂ ಸಮೇತ ನಾನು ಹೀಗೆ ಅಂತೇಳಿ ಬಿಟ್ಟಿದ್ದಾರೆ, ಬೇರೆ ಎಲ್ಲ ಕಳಿಸಿದ್ರಪ್ಪ. ಇವಾಗ ಕೊಕ್ಕಕ್ಕೆ ರೇಟ್ ಎಷ್ಟು ಗೊತ್ತುಂಟ? 205 ಅಂತೆ. ನಾವು ಎಷ್ಟು ಒಂದು ಕ್ವಿಂಟಲ್ ತನಕ ಸಹ ಕೊಟ್ಟಿದ್ದೇವೆ ಕೊಕ್ಕೋನು, ನಾನು ಹೈಸ್ಕೂಲು ಪಿ ಯು ಸಿ ಎಲ್ಲ ಇರಬೇಕಾದ್ರೆ. ಆವಾಗ ರೇಟ್ ಇದ್ದದೆ 65-70 ಅಷ್ಟೇ, ಇವಾಗ 200 ತಲುಪಿದೆ. ಬಟ್ ನಮಗೆ ಹಾಗೆ ರಿಗ್ರೆಟ್ ಇಲ್ಲ, ನಾವು ಕಳಿಸಿದ್ವಿ, ನಮ್ಗೆ ಬೇಜಾರಾಯಿತು ಇಷ್ಟು ರೇಟ್ ಉಂಟು ಅಂತ. ಅದರದ್ದು ಕೆಲಸ ತುಂಬ ಇತ್ತು. ಇವಾಗಂತೂ ಕೆಲಸದ ವರ್ಕ್, ಕೊಟ್ಟಿಗೆದು ಕೆಲಸ, ಅಡಿಕೆ ಸುಳಿಯೋರ್ದು ಅಂತ ಹೇಳುವಾಗ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಡೆಫಿನೆಟ್ಲಿ ಆಗ್ತಿರಲಿಲ್ಲ. ನನಗೆ ಅದರಲ್ಲಿ ಏನು ರಿಗ್ರೆಟ್ ಇಲ್ಲ. ಏನಂತೇಳಿದರೆ, ಅಯ್ಯೋ ಅಷ್ಟು ರೇಟ್ ಉಂಟು ಕಡಿಸಿದ್ವಿ ಅಂತ ಎಲ್ಲರೂ ಕೇಳ್ತಾರೆ, ಅಯ್ಯೋ ನಿಮಗೆ ಬೇಜಾರಾಗ್ತಿಲ್ವಾ ಕಡಿಸಿ ಅಂತ. ನನಗೆ ನಿಜವಾಗ್ಲೂ ಬೇಜಾರಾಗ್ತಿಲ್ಲ, ಯಾಕಂತೇಳಿದ್ರೆ ಅದನ್ನು ತೆಗೆದು ತೆಗೆದು ಈ ಉಗುರೊಳಗಡೆ ನೋವು ಸ್ಟಾರ್ಟ್ ಆಗ್ತಿತ್ತು, ಮತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು, ಸೊಳ್ಳೆ ಕಚ್ಚೋದು, ನುಸಿ, ಅದೆಲ್ಲ ತುಂಬ ಪ್ರಾಬ್ಲಮ್ ಅನಿಸ್ತಿತ್ತು. ಅವಾಗ ಅಂದ್ಕೊಳ್ತಿದ್ವಿ, ಓ ಯಾಕಪ್ಪ ಕೊಕ್ಕೋ ಉಂಟು ಅಂತ. ಹಾಗೆ ಮತ್ತೇನು ಬೇಜಾರಿಲ್ಲ ನನಗೆ ಅದರಲ್ಲಿ. ಯಾ ಹುಲ್ಲಾಯಿತು. ಇನ್ನು ನಾನು ಒಂದು ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಮನೆಗೆ ಹೋಗೋದು. ಮತ್ತೇನಂತ ಹೇಳಿದರೆ, ಮಿಯೋ ಮಿಯೋ ಅಂತ ಹೇಳ್ತಿರೋದು ಸಿನಿಕಂಠ, ಆಯಿತಾ? ಮತ್ತೇನಂತ ಹೇಳಿದರೆ, ಇವತ್ತೊಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ನನಗೆ, ಇವತ್ತು ಗುಡ್ ಫ್ರೈಡೇ, ನಿಮಗೆ ಅದರ ಬಗ್ಗೆ ಏನು ಗೊತ್ತುಂಟು ಅಂತ ಹೇಳಿ ಅಂತ. ನನಗೆ ಇಷ್ಟೇ ಗೊತ್ತಿರೋದು, ಯೇಸು ಕ್ರಿಸ್ತರು ಹುಟ್ಟಿದ ದಿವಸವನ್ನು ಕ್ರಿಸ್ಮಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಇವತ್ತು ಅವರನ್ನು ಶಿಲುಬೆಗೆ ಏರಿಸಿದ ದಿವಸ, ಹಾಗಾಗಿ ಗುಡ್ ಫ್ರೈಡೇ ಅಂತ ಹೇಳ್ತಾರೆ. ಕೆಲವು ಕಡೆ ಅದನ್ನು ಬ್ಲ್ಯಾಕ್ ಫ್ರೈಡೇ ಹೇಳ್ತಾರೆ, ಮತ್ತು ಒಳ್ಳೆ ಶುಕ್ರವಾರ ಅಂತ ಕೂಡ ಹೇಳ್ತಾರೆ, ಶುಭ ಶುಕ್ರವಾರ ಅಂತ ಕೂಡ ಹೇಳ್ತಾರೆ. ಮತ್ತು ಈ ದಿವಸವನ್ನು ಅವರು ತ್ಯಾಗದ ದಿವಸ ಅಂತ ಕೂಡ ಹೇಳ್ತಾರೆ. ಇಷ್ಟೇ ಗೊತ್ತಿರೋದು. ಮತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ, ನನಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಹಾಗೆ ಒಂದು ವೇಳೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಹೇಳಿದರೆ ಸಾರಿ, ಕ್ಷಮಿಸಿ. ಅಪ್ಪ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ನಂದು ಕೆಲಸ ಇನ್ನೂ ಹೋಗಿಲಿಲ್ಲ, ದನಗಳಿಗೆ ಒಂದು ಹುಲ್ಲು ಹಾಕಿ ಲಾಗ್ ಇನ್ ಮಾಡಿ ಬರಬೇಕು. ಇವರು ಕಾಯಿದು ನನಗೆ ಟಿಕ್ಕಿ. ಕೂರನಿಗೆ ಒಂದು ಬೀಸಾಕುವ. ಇವರಿಬ್ರು ಕಾಯಿದ್ ನೋಡಿ ಸಂಜೆ ಆಗುವಾಗ. ಡಿಂಗ ಇಬ್ರು ಹತ್ತಿ ಕಾಯುದು ನನಗೆ, ನನ್ನ ವಾಯ್ಸ್ ಕೇಳಿದ್ರೆ ಸಾಕು ಇಬ್ರು ಎಂತ ಓಡಿ ಬರೋದು ಅಂತಿಲ್ಲ ಇಬ್ರು ಡುಮ್ಮಿಗಳು. ಚುಬ್ಬಮ್ಮ ಅದೊಂದು ಖಚಿತ ಉಂಟ ಬಹು. ಹೋಗುದಿನ್ನು ಆಯ್ತಲ್ಲ ಹಾಲು ಕುಡ್ದು, ಇನ್ನೆಂತ ಅದು ನೋಡಿ ಪೆಂಗುದು ಪೆಂಗಿ. ಇವರಿಬ್ರು ಸೋನಾಕ್ಷಿದು ಮಕ್ಕಳಿದ್ದಾರಲ್ಲ, ಅವರಿಗೆ ತುಂಬ ಹಸಿವು. ಅವರು ಮೇ ಬಿ ಒಂದು ಅರ್ಧ ಗಂಟೆ ಮುಂಚೆ ಹುಟ್ಟಿದ್ದಾರೆ ಅಂತ ಅನಿಸ್ತದೆ ನನಗೆ. ಒಟ್ಟಿಗೆ ಅಕ್ಕ ತಂಗಿಯರ್ ಮರಿ ಇಟ್ಟದಲ್ಲ, ಆದರೆ ಇವಕ್ಕೆ ಹಸಿವು ಜಾಸ್ತಿ. ಓಡಿ ಓಡಿ ಬರ್ತೇವೆ ಮಧ್ಯಾಹ್ನಕ್ಕೊಮ್ಮೆ, ಈಗೊಮ್ಮೆ ಆಯಿತು ಸಂಜೆ. ಹೀಗೆ ಮಾಡಿದರೆ ಅಂತೂ ಭಾರೀ ಖುಷಿಯಾಗೋದು. ಅವಳು ಸಹ ಜೂನಿ ಸಹ ನೋಡ್ಕೊಳ್ತಾಳೆ, ಹಾಗೇನು ತೊಂದರೆ ಇಲ್ಲ. ಆಯಿತು ಗೈಸ್, ನಾಳೆ ಸಿಗ್ತೇನೆ ನಾನು ನಿಮಗೆ, ಬಾಯ್. ಇವರಿಬ್ಬರ ಕಡೆಯಿಂದ ಸಾ ಇದು ನೋಡಿ ಗಂಜು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ, ಅದು ಇರ್ತಾರೆ ಇಟ್ ಅನುಷಾ ಕೃಷ್ಣನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಸಿಗೋ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.